ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏನು ಮತ್ತೆ ತೋರ್ಪುದು ನಾಳೆ ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏನು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ನಾಟಕ ಶೋ ಆಯಿತು, ನಿನ್ನೆ ತಾನೇ ಕಂಪ್ಲೀಟ್ ಆಗಿದೆ. ನನ್ನ ಕಾರ್ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಲಿಟ್ರಲಿ ಹಿಂದೆ ಸೀಟು, ಹಿಂದೆ ಸೀಟ್ ಮೇಲೆ ಯಾರೂ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ, ಅಷ್ಟೊಂದು ತುಂಬಿಸ್ಬಿಟ್ಟಿದ್ದೀನಿ ನೋಡಿ. ಇದೆಲ್ಲ ಸ್ಟುಡಿಯೋಲ್ಲಿ ಇದ್ದಿದ್ದು ಸ್ಟೂಲ್ಸು. ಇದು ನಿನ್ನೆ ಕೊಟ್ಟಿರೋ ದೊಡ್ಡದು ಏನೋ ಸರ್ಟಿಫಿಕೇಟು ಥರ, ಇಲ್ಲೆಲ್ಲ ಬಾಟ್ಲು, ಇದನ್ನೆಲ್ಲ ತೊಗೊಂಡು ಇವಾಗ ನಾನು ಒಂದೊಂದೇ ರೂಮಲ್ಲಿ ಇಡಬೇಕು. ಹಿಂಗೆ ಹಂಗೆ ಮಾತಾಡಿಕೊಂಡು ಎಲ್ಲ ಕೆಲಸ ಮಾಡೋಣ. ಗೋಪ್ರೋ ಬಾಕ್ಸು ಫ್ಯಾಕ್ಟು. ಇದು ನಿನ್ನೆ ಅಲ್ಲಿ ಕಾಂಪಿಟೇಷನ್ ನಡೀತು, ನಮ್ಮ ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು. ಅಲ್ಲಿ ಗೆದ್ದಂತಹ ಒಂದು ಬ್ಲೂಟೂತ್ ಸ್ಪೀಕರು ಬಿಟ್ಟು ನೋಡಿ, ಸರ್ಟಿಫಿಕೇಟ್ಸು, ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್. ಸ್ಟುಡಿಯೋ ಅಂತೂ ಫುಲ್ ಖಾಲಿ ಇಲ್ಲ, ನನ್ನ ಸ್ಟೂಲ್ಸ್ ಎಲ್ಲ ಹಾಕಿದ್ದು ಸೊ ಪೂರ್ತಿ ಖಾಲಿ ಇದೆ, ತೊಗೊಂಬಂದೆಲ್ಲ ಇಡಬೇಕು. ಸೊ ಸದ್ಯಕ್ಕೆ ಇದನ್ನು ಇಟ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಉಳ್ದಿಗೆ ತೊಗೊಂಬರ್ತೀನಿ. ಓಕೆ ಗೈಸ್, ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ, ನೀವು ನೋಡ್ಬೋದು ಪೂರ್ತಿ ಇಲ್ಲಿದೆ. ಇದೊಂದು ಸ್ಟ್ಯಾಂಡು, ಅದೊಂದು ವೈಟು ನೋಡಿ. ಇದನ್ನೆಲ್ಲ ಇವಾಗ ಹಾಕ್ಬೋಣ, ಒಂದೊಂದೇ ಕೆಲಸ ಮಾಡಿಬಿಡೋಣ. ಇರಿ, ಆ್ಯಕ್ಚುಲಿ ಈ ಕ್ಯಾಮ್ರಾ ಬ್ಯಾಗ್ನ ತೆಗೆದುಬಿಟ್ಟು ಈ ವೆಯ್ಟ್ನಲ್ಲಿ ಹಾಕಬೇಕು. ಈ ವೆಯ್ಟು ಹಾಕಿದ್ರೆ ಇವರು ಸಾರು ನೋಡಿ ಅಲ್ಲಾಡ್ತಿದ್ದಾರಲ್ಲ, ಇವರು ಸ್ವಲ್ಪ ಟೈಟಾಗಿ ಕೂತ್ಕೋತಾರೆ. ಇದನ್ನು ಸದ್ಯಕ್ಕೆ ಇಲ್ಲೇ ಹಾಕಿರೋಣ. ಇದೆಲ್ಲ ವೆಯ್ಟ್ ಯೂಸ್ ಮಾಡ್ತಾಯಿದ್ದೀನಿ ಎನಿವೇ. ಸೊ ಅದನ್ನು ತೊಗೊಂಡೋಗಿದೆ. ಇದು ನಂದು ಎಡಿಟಿಂಗಿಗೆ ಬಳಸೋ ಸ್ಟ್ಯಾಂಡ್ ಇದು. ಇದು ಸೊ ಏಯ್ ಬೂಮ್ ಸ್ಟ್ಯಾಂಡ್ ಇದು. ಸೊ ಹಿಂಗಿದೆ, ಅದನ್ನು ಯೂಸ್ ಮಾಡಿದ್ವಿ. ಇದರೊಳಗೆ ಇನ್ನೊಂದು ಐಟಮ್ ಹೋಗಬೇಕು, ಅದನ್ನ ಇಟ್ಕೊಳ್ಳೋಣ. ಯಾವುದು ಅಂತಂದರೆ ಇದು. ಆ್ಯಕ್ಚುಲಿ ಕ್ಯಾಮ್ರಾ ಹಾಕೋಕ್ಕೆ ಇದನ್ನು ಯೂಸ್ ಮಾಡೋದು. ಇದು ಅವಾಗ ಇವಾಗ ತೋರಿಸ್ನಲ್ಲ, ಇದ್ರ ತಲೆ ಮೇಲೆ ಕೂರತ್ತೆ. ಇದು ಇದರ ತಲೆ ಮೇಲೆ ಈ ಕ್ಯಾಮ್ರಾ ಇದೆಯಲ್ಲ, ಇದು ಕೂರುತ್ತೆ. ಓಕೆ, ದಟ್ಸ್ ಹೌ ಇಟ್ ವರ್ಕ್ಸ್. ಸದ್ಯಕ್ಕೆ ಬಾಟಮಲ್ಲಿ ಹಾಕಿರೋಣ. ಆ್ಯಕ್ಚುಲಿ ಗೈಸ್, ಈ ಸ್ಟೂಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಧೂಳಾಗಿದೆ, ನಿಮ್ಮ ಕ್ಯಾಮ್ರಾಲ್ಲಿ ಗೊತ್ತಾಗ್ತಾಯಿಲ್ಲ. ಸೊ ಇದನ್ನು ಒರೆಸ್ಬಿಟ್ಟು ನೋಡಿ, ಈ ಏರಿಯಾದಲ್ಲಿ ಜೋಡಿಸ್ಬಿಟ್ಟಿಡಬೇಕು ಬೇಗ. ಲೆಟ್ಸ್ ಗೆಟ್ ಟು ವರ್ಕ್ ಅಂಡ್ ಫಿನಿಶ್ ದ ಜಾಬ್. ಆ್ಯಂಡ್ ಯಾವ ನಾಟಕ ಏನು ಅಂತೆಲ್ಲ ಹೇಳ್ತೀನಿ. ಡನ್ ಆ್ಯಂಡ್ ಡಸ್ಟೆಡ್, ಕೆಲಸ ಆಯಿತು. ಈಗ ಈ ಚೆಕ್ಕು, ಇದರ ಹಿಂದೆ ಇರೋ ಈ ಬೋರ್ಡು, ಇವೆರಡೂ ಇದೆಯಲ್ಲ ಡಬ್ಬ, ಈ ಡಬ್ಬದ ಹಿಂದೆ ಬೇಸಿಕಲಿ ಇದಿದೆ ನೋಡಿ, ಈ ವುಡನ್ ಶೀಟ್ ಹಿಂದೆ ಹಾಕಬೇಕು. ಓಕೆ ಗೈಸ್, ಈ ಸರ್ಟಿಫಿಕೇಟ್ಸ್ನ ಅವ್ರವ್ರಿಗೆಲ್ಲ ತಲುಪಿಸ್ಬೇಕು. ತಲುಪ್ಸೋವರೆಗೂ ಒಂದು ಕಡೆ ಇಟ್ಟಿರೋಣ. ಸೊ ಇದು ಕೊಟ್ರಪ್ಪ ಗಿಫ್ಟು ಅಂತ, ಇರಿ ಈ ಕಡೆ ಬರ್ತೀನಿ. ಸೊ 5H ಮ್ಯೂಸಿಕ್ ಟೈಮ್ ಅಂತೆ, KDM ಕನೆಕ್ಟಿಂಗ್ ಫಾರ್ ಎವರ್ ಪೋರ್ಟಬಲ್ ವೈರ್ಲೆಸ್ ಸ್ಪೀಕರ್, ಬೇಸಿಕಲಿ ಬ್ಲೂಟೂತ್ ಸ್ಪೀಕರ್. ಇದು ಹಂಗೆ ಅನ್ಬಾಕ್ಸ್ ಮಾಡೋಣ. ಹೆಂಗಿದೆ ಅಂತ ನೋಡೋಣ. ಓಕೆ,
USB ಚಾರ್ಜಿಂಗ್ ಕೊಟ್ಟಿದ್ದಾರೆ. ಮೈಕ್ರೋ USB ಇದು ಅಲ್ಲ. To KDM Music World. Bluetooth device is ready to connect. Bluetooth mode. Bhayankara ide sound. Okay. Oh, yen guru handle la madidane. Carry madakke. Okay. Cool. Play. Okay, focus aagchidya. Yeah, that's it. Ansute. ಇದು ಸ್ವಿಚ್ ಆನ್ ಸ್ವಿಚ್ ಆಫು, ಮ್ಯೂಟು, ಪಾಸು, ಪ್ಲೇ, ಫೋನ್ ರಿಸೀವ್ ಮಾಡೋಕ್ಕೆ ಇದು. ಇದು ವಾಲ್ಯೂಮ್ ಡೌನು, ವಾಲ್ಯೂಮ್ ಅಪ್ಪು. ಸೊ ಇಷ್ಟು ಕೊಟ್ಟಿಯೇ. KDM ಅಂತ ಇಲ್ಲೊಂದು ಬ್ರ್ಯಾಂಡಿಂಗ್ ಇದೆ. ಕೆಳಗಡೆ ಸ್ಪೀಕರು ಸಬ್ವೂಫರ್ ಥರ ವರ್ಕ್ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ಹಿಂಗೆ ಇಟ್ಟರೆ ಗ್ಯಾಪ್ಸ್ ಇದೆ ನೋಡಿ ನೋಡಿ, ಲೈಟಾಗಿ ಒಂದು ಚಿಕ್ಕದಾಗಿ ಗ್ಯಾಪ್ ಇದೆ, ಗೊತ್ತಾಗಲ್ಲ ಆ್ಯಕ್ಚುಲಿ ಕ್ಯಾಮ್ರಲ್ಲಿ, ಬಟ್ ಇದೆ. ಸೊ ಇದನ್ನು ಕೊಟ್ಟರು ನೀವು ರಿಹರ್ಸಲ್ ಮಾಡೋವಾಗ ಈ ಸ್ಪೀಕರ್ ಇಟ್ಕೊಂಡು ರಿಹರ್ಸಲ್ ಮಾಡಿ ಅಂತ. ಈವೆಂಟ್ ಬಗ್ಗೆ ಹೇಳ್ತೀನಿ ಆಯಿತಾ. ಆಲ್ರೈಟ್ ಗೈಸ್, ಒಂದು ವಾರದಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಎರಡು ಕಾರಣಗಳಿದೆ. ಒಂದು, ಈಗಲೂ ನಿಮಗೆಲ್ಲೋ ಕೇಳಿಸ್ತಾ ಇರ್ಬೋದು ಒಂದೇನೋ ಡ್ರಿಲ್ ಮಾಡ್ತಿರೋ ನಾಯ್ಸು. ಸೊ ಇಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಹೆವಿ ಕೆಲಸ ನಡೀತಾ ಇದೆ. ಇನ್ಫ್ಯಾಕ್ಟ್ ಒಂದು ವಾರ ಮೇಲಾಯ್ತು ಅವ್ರು ಕೆಲಸ ಶುರು ಮಾಡಿ, ಶನಿವಾರ ಮುಗಿಸ್ತೀನಿ ಅಂತ ಹೇಳಿದರು. ಆದರೆ ಇನ್ನೂ ಮುಗಿಸಿಲ್ಲ, ಇನ್ನೂ ಕೆಲಸ ನಡೀತಾ ಇದೆ. ಆ ಶಬ್ದದಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನ್ನ ಮೈಕು ಇಲ್ಲಿದೆಯಲ್ಲ, ಈ ಮೈಕು ಡೆಫಿನೆಟ್ಲಿ ಕ್ಯಾಚ್ ಮಾಡುತ್ತೆ ಆ ನಾಯ್ಸ್ನೆಲ್ಲೂ. ನಾನು ಎಷ್ಟೇ ಕಡಿಮೆ ವಾಲ್ಯೂಮ್ ಇಟ್ಟರೂ ಕ್ಯಾಚ್ ಮಾಡುತ್ತೆ. ಸೊ ಇನ್ನೇ ಬಿಟ್ಟಬಲ್ಲದು, ಹಾಗಾಗಿ ರೆಕಾರ್ಡಿಂಗ್ ಇಲ್ಲಿ ಮಾಡೋಕ್ಕಾಗಿಲ್ಲ. ಇನ್ನೊಂದು, ಇದೇನು ಈಗ ಈ ದೊಡ್ಡ ಚೆಕ್ಕು, ಈ ಸೆಟ್ಟು, ಪ್ರಾಪರ್ಟೀಸ್ ಎಲ್ಲ ತೋರಿಸೋದ್ನಲ್ಲ, ಇದು ಬಳಸಿದ್ದು ಒಂದು ನಾಟಕಕ್ಕೆ. ಆ ನಾಟಕದ ಹೆಸರು ಬೂದು ಅಂತ, ನಾನೇ ಡೈರೆಕ್ಟ್ ಮಾಡಿದ ನಾಟಕ. ನನ್ನ ಟೀಮೇ ಬೆಂಗಳೂರು ಥಿಯೇಟರ್ ಆನ್ಸೆಂಬಲ್ ಅಂತ ನನ್ನ ಟೀಮ್ ಹೆಸರು. ಹಾಗೆ ತಿರುಗಿಸ್ತೀನಿ ನೋಡಿ, ಇಲ್ಲೇನೇನು ಕಾಣಿಸ್ತಿದಲ್ಲ. ಸೊ ಇದು ನಮ್ಮ ನಾಟಕದ್ದು ನನ್ನ ಟೀಮಿನ ಬುಲೆಟಿನ್ನು ಒಂಥರ ಬೂದು ಗ್ರೇ. ಈ ನಾಟಕದ್ದು ಈ ನಾಟಕ ನಿನ್ನೆ ಶೋ ಆಯಿತು. ಓಕೆ ಓಕೆ. ಸೊ ಈ ಕಾಂಪಿಟೇಷನಲ್ಲಿ ಒಟ್ಟು 18 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದರು. 20 ನಿಮಿಷದ ಕಾಂಪಿಟೇಷನು. ಕಾಂಪಿಟೇಷನ್ ನಡೆಸಿದವರು ಪ್ರಕಾಶಂ ಅಂತ, ಪ್ರದರ್ಶನ ಕಲಾ ಸಂಸ್ಥೆ ಅಂತ ಅದ್ರ ಹೆಸರು. ಆ ಸಂಸ್ಥೆಯವರು, ಆ ತಂಡದವರು ಈ ನಾಟಕನ, ಐ ಮೀನ್ ಈ ಕಾಂಪಿಟೇಷನ್ನ ನಡೆಸಿದ್ದು. Refresh T20 ಅಂತ ಮಾಡಿದ್ದು. ಓಕೆ. ಸೊ ಒಟ್ಟು 18 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿತ್ತು. 20 ನಿಮಿಷ ಟೈಮ್ ಕೊಟ್ಟಿದ್ದರು. ಏನೋ 20 ಮಿನಿಟ್ಸಲ್ಲಿ ನಾವೇನು ಹೇಳಬೇಕು ಅಂತಿದ್ದೀವೋ ಆ ವಿಷಯನ ನಾವು ಆಡಿಯನ್ಸ್ಗೆ ತಲುಪಿಸ್ಬೇಕಾಗಿತ್ತು. ನಮಗೆ 3ನೇ ಪ್ರಶಸ್ತಿ ಬಂತು. ಇನ್ಫ್ಯಾಕ್ಟ್ ಒನ್ ಆಫ್ ದ ಆರ್ಗನೈಸರ್ಸು PD ಸತೀಶ್ ಚಂದ್ರ ಅಂತ, ಹೀ ಈಸ್ ಅ ವೆರಿ ವೆಲ್ ನೋನ್ ಆ್ಯಕ್ಟರ್. ಸಿನಿಮಾ ಇಂಡಸ್ಟ್ರೀಲೂ ಅಷ್ಟೇ, ಸೀರಿಯಲಲ್ಲೂ ಅಷ್ಟೇ. ನೀವೆಲ್ಲ ನೋಡಿರ್ತೀರಾ. ಓಕೆ ಓಕೆ, ಫೋಟೋ ಹಾಕ್ತೀನಿ ನೋಡಿ. ಇವರು ಆ ಸಂಸ್ಥೆಯ ಡೈರೆಕ್ಟರ್. ಸೊ ಇವರು ಸ್ಟೇಜಲ್ಲಿ ಏನು ಹೇಳಿದ್ರು ಅಂತಂದರೆ, ಜಡ್ಜಸ್ಗೆ ನಮ್ಮ ನಾಟಕನೇ ಇಷ್ಟ ಆಯಿತು, ಆದರೆ ಆಡಿಯನ್ಸ್ ವೋಟಿಂಗಿಂದ ನಮಗೆ 3rd ಪ್ಲೇಸ್ ಬಂತು ಅಂತ. ದಟ್ಸ್ ಓಕೆ, ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್. ನಿಮಗೂ ನಾನು ಏನು ಹೇಳೋದು ಅಂತಂದರೆ, ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮ ಕಾಲೇಜಸಲ್ಲಿ ಅಥವಾ ನಿಮ್ಮ ಆಫೀಸಸಲ್ಲಿ ಎಲ್ಲೇ ಇದ್ದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಪಾರ್ಟಿಸಿಪೇಷನ್ನೇ ಇಂಪಾರ್ಟೆಂಟು, ಗೆಲುವು ಸೋಲು ಡಸಂಟ್ ಮ್ಯಾಟರ್ ಅಟ್ ಆಲ್. ಆಯ್ತಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಏನಿದೆಯೋ, ಹಾಡು, ನೃತ್ಯ, ನಾಟಕ ಇದೆಲ್ಲನೂ ಆ ಕ್ಷಣಕ್ಕೆ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರಬಹುದು, ಅದರ ಅರ್ಥ ಒಳ್ಳೆ ಪರ್ಫಾರ್ಮರ್ಸ್ ಅಲ್ಲ ಅಂತ ಅಲ್ಲ. ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟು. ಅವಾರ್ಡ್ ಬರುತ್ತಾ, ಪ್ರೈಸ್ ಬರುತ್ತಾ, ದಟ್ ಇಸ್ ಆಲ್ ಸೆಕೆಂಡ್ರಿ, ಅದು ಇಂಪಾರ್ಟೆಂಟ್ ಅಲ್ಲ. ಪಾರ್ಟಿಸಿಪೇಟ್ ಮಾಡೋದು ಸಿಕ್ಕಾಪಡೆ ಇಂಪಾರ್ಟೆಂಟು. ಆ್ಯಂಡ್ ಪಾರ್ಟಿಸಿಪೇಟಿವ್ ಸ್ಪಿರಿಟ್ ಇರಬೇಕು, ಸ್ಪೋರ್ಟಿವ್ ಸ್ಪಿರಿಟ್ ಇರಬೇಕು, ಗೆಲುವು ಸೋಲು ಆಮೇಲೆ. ಓಕೆ. ಆ್ಯಂಡ್ ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಎಲ್ಲ ಹೆಂಗೆ ಅಂತಂದರೆ, ಅವತ್ತು ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಾವು ಪರ್ಫಾರ್ಮ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆಯಿತಾ. ನಿನ್ನೆ ಪರ್ಫಾರ್ಮೆನ್ಸು ನಾವು ಚೆನ್ನಾಗಿ ಮಾಡಲಿಲ್ಲ, ಅದರ ಅರ್ಥ ನಾವು ನಾಳೆ ಮಾಡಿದ್ರು ಚೆನ್ನಾಗಿ ಮಾಡಲ್ಲ ಅಂತಲ್ಲ. ನಾಳೆ ನಾವು ತುಂಬ ಚೆನ್ನಾಗಿ ಮಾಡ್ಬೋದು, ನಿನ್ನೆ ಏನೋ ಸಮಸ್ಯೆ ಆಗಿರ್ಬೋದು. ಸೊ ಇದು ಎಲ್ಲ ಆರ್ಟ್ ಫಾರ್ಮ್ಸ್ಗೂ ಅಪ್ಲೈ ಆಗುತ್ತೆ. ನೀವೇನು TV ರಿಯಾಲಿಟಿ ಶೋಸ್ ನೋಡ್ತಿರಲ್ಲ, ಅದೂ ಅಲ್ಲೂ ಈ ಸಮಸ್ಯೆ ಆಗುತ್ತೆ. ತುಂಬ ಒಳ್ಳೆ ಸಿಂಗರ್ ಇರ್ಬೋದು, ಬಂದು ಹಾಡ್ಬೋದು, ಅವತ್ತು ಆ ಕ್ಷಣಕ್ಕೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು, ಬಟ್ ಜಡ್ಜ್ಮೆಂಟು ಆ ಪರ್ಫಾರ್ಮೆನ್ಸ್ ಮೇಲೆ ಕೊಡೋದು.
ಇನ್ಫ್ಯಾಕ್ಟ್ ಜಡ್ಜಸ್ ಕೆಲವ್ರು ಮಾತ್ರ ಇದನ್ನು ಮೆನ್ಷನ್ ಮಾಡ್ತಾರೆ, ನೀವು ಚೆನ್ನಾಗಿ ಈ ಪರ್ಫಾರ್ಮೆನ್ಸು ನಿಮ್ಮದು ಚೆನ್ನಾಗಿರಲಿಲ್ಲ ಅಷ್ಟೇ ಅಂತ. ಸೊ ನಾಳೆ ನೀವು ಚೆನ್ನಾಗಿ ಮಾಡ್ಬೋದು, ನಾಡಿದ್ದು ಚೆನ್ನಾಗಿ ಮಾಡ್ಬೋದು, 6 ತಿಂಗಳು ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಬೋದು. ಸೊ ನೀವು ತಲೆಯಿಟ್ಕೋಬೇಕಾಗಿರೋ ವಿಷಯ ಏನು ಅಂತಂದರೆ, ಪಾರ್ಟಿಸಿಪೇಷನ್ ಮಾತ್ರ ಇಂಪಾರ್ಟೆಂಟು, ಇನ್ಯಾವುದೂ ಅಲ್ಲ ಅಂತ. ನಾನಾಗಲೇ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಈ ಚಾನಲಲ್ಲಿ ನನ್ನ ಲೈಫ್ ಸೆಲೆಕ್ಷನ್ ಬಾಕ್ಸ್ ಬರುತ್ತೆ, ಆ್ಯಂಡ್ ಆಫ್ಕೋರ್ಸ್ ಅದರಲ್ಲಿ ಗೇಮ್ಸು ಇರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಎವ್ರಿಬಡಿ ಟೇಕ್ ಕೇರ್, ಸಿ ಯು, ಬೈ ಬೈ, ಪೀಸ್.